ಕಮ್ ಕಮ್. ಸೊ ಇವತ್ತಿಗೆ ಶ್ರಾವಣನು ಮುಗಿತು, ಸಾರಿ ನಿನ್ನೆಗೆ ಶ್ರಾವಣ ಮುಗಿದೈತಿ, ಮತ್ತ ಏನದು ಗಣೇಶ ಚತುರ್ಥಿನೂ ಮುಗಿದೈತಿ. ಸೊ ಇಟ್ಸ್ ನಾನ್ ವೆಜ್ ಡೇ, ಕಮ್ ಲೆಟ್ಸ್ ಗೋ. ಸೊ ಇವತ್ತು ನಾವು ಒಂದು ನಿಮಿಷ ನಾನ್ ವೆಜ್ ತಿನ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಹೊಸದ ಅದು ನಾವು ಫಸ್ಟ್ ಟೈಮ್ ನೋಡೀವಿ, ಹೊಸಾದಂತರೂ ಅಲ್ಲ. ಅದು ಮೊನ್ನೆ ನಾವು ಎಲ್ಲ ವೆಜ್ ತಿನ್ನಕ್ಕೆ ಹೋದಾಗ ನಾನ್ ವೆಜ್ ಹೋಟೆಲ್ ನೋಡಿದ್ವಿ. ಸೊ ಅಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡ್ಬಾರ್ದು ಅಂತೇಳಿ. ಇಲ್ಲ ಅಂದ್ರೆ ನಂದು ಫೇವ್ರೇಟ್ ಈ ಬೆಳಗಾವಲ್ಲಿ ಅಂತಂದ್ರೆ ಸೌಜಿ ಊಟ, ಅದು ರಸರಾಜ್ ಹೋಟೆಲ್ ಅಂತ ಇದೆ. ಅದು ಮಟನ್ ಸಿಗುತ್ತೆ ಅಲ್ಲಿ, ಸೂಪರ್ ಇರುತ್ತೆ. ಸೊ ಅಲ್ಲಿ ಇವಾಗ ಹೊಂಟಿಲ್ಲ. ಸೊ ನಾವು ಇವಾಗ ಹೋಗ್ತಾ ಇರೋದು ಬೇರೆ ಇದೆ, ಯಾವುದು ಬೆಂಗಳೂರು ನಾಟಿ ಅಂತ ಒಂದಿದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಡಿ ಕೆ ನಾಟಿ ಅಂತ ಇದೆ, ನಾಟಿ ಮನೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಹೋಗೋಣ, ಆಯ್ತಾ ನಿಂದು? ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಐ ವಿಲ್ ಶೋ ಯು ಏನೇನು ಮೆನು ಇದೆ ಎಲ್ಲ ನೋಡೋಣ. ಮಗ ಈಗ ತಗೊಂಡಿಲ್ಲ, ಅದು ತಗೊಳ್ಳಿ. ಡೋರಿಗೆ ಬ್ಲೂ ಕಲರ್ ಅಂತ ಹಾಕಿದ್ದಾರೆ. ಸಾಕ್ಸ್ ಬೇಕೇನಾಗಿದೆ? ಬೇಡ ಬೇಡ. ಸೊ ಲೆಟ್ಸ್ ಗೋ, ಇವಾಗ ಆಲ್ರೆಡಿ ಲೇಟ್ ಆಗಿದೆ, ನೋಡೋಣ ಬೇಗ. ಅಯ್ಯೋ ಒಂದು ನಿಮಿಷ, ಕಾಡು ಒಂದು ನೋಡ್ಬಿಡ್ತೀನಿ, ಇಲ್ಲ ಇತ್ತು ಅನಿಸುತ್ತೆ, ಕಾರಲ್ಲಿ ಇರಬೇಕು. ಸೊ ಲೆಟ್ಸ್ ಗೋ ಗೈಸ್, ಹ್ಯಾವಿಂಗ್ ಲಂಚ್ ಆಪ್ ಟುಡೇ. ಟುಡೇ ಲಂಚ್ ಟೈಮ್ ಇದೆ. ಸೊ ನಾಟಿ ಮನೆಗೆ ಹೋಗ್ತಾ ಇದ್ದೀವಿ. ನಿಂದೇನು ಚಪ್ಪಲ್ ಅದೇ? ನಾನು ಅದೇ ಸ್ಲೀಪರ್ ಹಾಕೋದನ್ನು ತಗೊಂಡು ಮತ್ತೇನು ಊಟಕ್ಕೆ ಹೊಂಟೇವಲ್ಲ, ಎಲ್ಲಂತೂ ಹೊಂಟಿಲ್ಲ. ಸೊ ಇಟ್ಸ್ ಬೆಟರ್. ನನ್ನ ಫೋನು ಇಲ್ಲ ಹಿಡ್ದೇನೆ, ಫೋನ್ ಮತ್ತೆ ಫೋನ್ ಹೊಡ್ಕೊಳಕತ್ತೆ ಅಮ್ಮ. ಚಲೋದೇನು ಬಾಯ್ ಗೈಸ್. ಯಾವುದಕ್ಕೆ ಒಂದ್ಸಲ ಪ್ರೀ ಚೆಕಿಂಗ್ ಬಾಯ್ ರೀ. ಓ ಪ್ಲಸ್ ಗ್ರೇಟ್ ಇನ್ ಟು ಕಾರ್ ಚಪ್ಪಲ್ಲಿ ಹಾಕೋತೀನಿ. ಇನ್ ಟ್ರಾಫಿಕ್ ಗೈಸ್. ಸೊ ಇವಾಗ ನಾವು ಇಲ್ಲೇ ಇದ್ದೀವಿ, ಆಲ್ಮೋಸ್ಟ್ ಡನ್, 39 seconds ಆದಮೇಲೆ. ಸೊ ಇಲ್ಲೇ ಮುಂದೆ ಹೋದ್ಗೂಡ್ಲೆ ಅಲ್ಲಿ ಎರಡು ಅದಾವೆ, ಒಂದು ಬೆಂಗಳೂರು ನಾಟಿ ಮನೆ ಐತಿ, ಒಂದು ಡಿ ಕೆ ನಾಟಿ ಮನೆ ಐತಿ. ಡಿ ಕೆ ನಾಟಿ ಮನೆ ಹ್ಯಾಸ್ ಗುಡ್ ವೀವ್, ಬೆಂಗಳೂರುದು ಸರಿ ಇಲ್ಲ, ಬಟ್ ಪಾರ್ಕಿಂಗ್ ಇದೆ. ಈಗ ನನ್ನ ಮೊಬೈಲ್ ಸಾರಿ ಮೊಬೈಲ್ ಅಂತ ನನ್ನ ಕಾರ್ ಪಾರ್ಕಿಂಗ್ ಒಂದು ನೋಡ್ಬೇಕು. ಲೆಟ್ಸ್ ಏನು ಹಾಕೈತೆ, ಸಿಗ್ನಲ್ ಬೀಳ್ತಾ ಇದೆ. ಸೊ ಇವಾಗ ನಾನು ಮಾತಾಡಲ್ಲ, ಬಾಯ್ ಗುಡ್ ನೈಟ್. This is chicken, this is mutton. ಚಲೋ ಅದೇನಲ್ಲ ಕಿಮಾ ಮಾಡ್ತೀನಿ ಒಂದು ಸೆಕೆಂಡ್. ರೊಟ್ಟಿ ಸ್ವಲ್ಪ ರಬ್ಬರ್ ಬಣ್ಣ ಆಗ್ಯಾವ. ಚಿಕನ್ ಡ್ರೈ ಚಲೋ ಇಲ್ಲ, ಅದಕ್ಕೆ ನಾ ಮಟನ್ ತೊಗೊಂಡಿಲ್ಲ, ಅದಕ್ಕೆ ಚಿಕನ್ ತೊಗೊಂಡಿಲ್ಲ. ಮಟನ್ ಈಸ್ ಓನ್ಲಿ ಫಾರ್ ಕರಡು ಸೌಜಿ. ಇದು ತಿನ್ ಮಾಡಲ್ಲ, ತಿಂದಂದ್ರು ಬಂದ್ವಿ ಬಸ್. ಹೆಂಗಿತ್ತಂತಂದ್ರೆ, ನಾ ಚಿಕನ್ ತೊಗೊಂಡಿದ್ದೆ, ಈಕಿ ಮಟ್ಸ್ ಆ್ಯಂಡ್ ಮಟನ್ ಆ್ಯಂಡ್ ಮಟನ್ ನಾನು ಯಾವಾಗಲೂ ಐ ನೋ ದ ರಿಸ್ಕ್ ಈಸ್ ವೆರಿ ಹೈ ಇನ್ ಅದರ್ ಹೋಟೆಲ್ಸ್ ಅದರ್ ರೆಸ್ಟೋರೆಂಟ್ಸ್ ಆ್ಯಂಡ್ ಆಲ್. ಸೊ ನಾನು ಏನು ಮಾಡಿದೆ, ಶಾಣೆತನ ಚಿಕನ್ ತೊಗೊಂಡೆ, ಚಲೋ ಮಾಡಿದೆ. ಸೊ ಇಟ್ ಈಸ್ ಈಟೇಬಲ್, ಕನ್ಸ್ಯೂಮೇಬಲ್ ಇತ್ತು ಆ್ಯಂಡ್ ಓಕೆ ಪ್ರೈಸ್ ವೈಸ್ ಆಲ್ಸೋ ಇಟ್ ಈಸ್ ರೀಸನೇಬಲ್ ಗುಡ್. ಬಟ್ ಅಲ್ಲಿ ಹೋದ್ರೆ ನೀವು ಮಟನ್ ತೊಗೊಳಕ್ಕೆ ಹೋಗ್ಬಿಡಿ. ಮಟನ್ ಲವರ್ಸಿಗೆ ಹೆಂಗೆ ನಡೀತೈತೆ ಅಲ್ವೇ? ಸೇಮ್ ಗ್ರೇವಿ, ಆ ಗ್ರೇವಿ ಒಳಗೆ ಮಟನ್ ಪೀಸ್ ಹಾಕ್ತಾರೆ, ಮತ್ತು ಚಿಕನ್ ಬೇಕಂದ್ರೆ ಚಿಕನ್ ಪೀಸ್ ಹಾಕಿ ಕೊಟ್ಬಿಡ್ತಾರೆ. ಹಿಂಗೈತಿ. ಆ್ಯಂಡ್ ಇನ್ನೊಂದು ಡ್ರೈ ಚಿಕನ್ ತರಿಸಿದೆ, ನಾ ಮಟನ್ ತರಿಸಿಲ್ಲ. ಅದು ಮೋಸ್ಟ್ಲಿ ನಾವು ಚಿಕನ್ ತರಿಸಿದ್ರು, ಇದು ಮಟನ್ ತರಿಸಿದ್ರು ಚಲೋ ಇರ್ತೈತೆ ಅನಿಸ್ತೈತೆ ನಮ್ಗೆ. ಹೌದು ಅದ ಅದ ಅಟ್ಲೀಸ್ಟ್ ದ್ಯಾಟ್ ವಾಸ್ ಗುಡ್. ಆ್ಯಂಡ್ ದೆನ್ ನಾವು ಸೆಕೆಂಡ್ ಐತಿ
ಸ್ವಲ್ಪ ಇಲ್ಲೇ ಮಂದಿ ಭಾರಿ ಹೊಡಿತಾರ್ರಿ ಗಾಡಿ, F1 ರೇಸರ್ದು ಅದಾರ. ಸೊ ಅದಕ್ಕೆ ನಾವು ನೋಡ್ಬೇಕಾಕ್ಯತಿ. ಇನ್ನೊಂದು ನಾ ಮಟನ್ ಅಂತೂ ನನಗಂತೂ ಹೋಗಿಲ್ಲ, ನಾ ಜಸ್ಟ್ ಟ್ರೈಡ್ ಅದ ವಿಡಿಯೋ ಒಳಗೆ ಹಾಕಿನಲ್ಲ ಕೀಮಾ, ಅದು ಒಂದು ಟೈಪ್ ಟೇಸ್ಟ್ ಹೋದಂಗೆ ಆಗಿತ್ತು ಬಾಯಾಗಿಂದ ಬಂದು. ಬಟ್ ಥ್ಯಾಂಕ್ಸ್ ಟು ಚಿಕನ್ ಡ್ರೈ ಅದೇನೈತಿ ನನಗೆ ಸ್ವಲ್ಪ ಅದು ಟೇಸ್ಟನ್ನು ಕೊಡ್ತು. ಸೊ ಇಟ್ ಈಸ್ ಹೈಲಿ ನಾಟ್ ರೆಕಮೆಂಡೆಡ್ ಟು ಅದರ್ ಪೀಪಲ್ಸ್, ಬಟ್ ಫಾರ್ ಕಪಲ್ಸ್ ಆ್ಯಂಡ್ ಆಲ್ ಇಟ್ ಈಸ್ ಗುಡ್. ಯಾಕಂತಂದ್ರೆ ಅಲ್ಲಿ ಹೋಗಿ ನೀವು ತಾಸ್ಗಟ್ಟಲೆ ಕುಂದಿರ್ಬೋದು ಆರಾಮ್. ಎಸಿ ಗಿಸಿ ಐತಿ, ಬಾಗಲ ಕುಲ್ಲ ಮಾಡಿ ಎಸಿ ಆನ್ ಮಾಡಿರೋ ಎರಡೆರಡು ಅದು. ಸೊ ಅಲ್ಲಿ ಬೆಂಗಳೂರು ನಾಟಿಗೆ ಹೋಗೋದು ಯಾಕೆ ಕ್ಯಾನ್ಸಲ್ ಆಗ್ತದೆ ಅಂತಂದ್ರೆ ಅದು ಎಲ್ಲೋ ಒಂದು ಸಂದ್ಯಾಗಿಂದ ಎಲ್ಲೋ ಹಾದಿ ಐತಿ, ಆ ಹಾದಿ ನಮಗೆ ಸಿಗಲಿಲ್ಲ. ಮತ್ತು ನೋಡಿದ್ರೆ ಅದು ಶಟರ್ ಹಾಕಿತ್ತ, ಸೊ ಅದಕ್ಕೆ ನಾವು ಹೋಗಲಿಲ್ಲ. ಏನು ಹುಡುಗರು ಇವತ್ತು ಶೀರಿ ಪೀರಿ ಹಾಕೊಂಡು ಬಿಟ್ಟಾರು ಎಲ್ಲರೂ, ಶೇಮ್ ಶೇಮ್. ಡಾಕ್ಟರ್ ಆರತಿ. ಸೊ ಏನು ಇದಿತ್ತಲ್ಲ, ಡಿ ಕೆಗೆ ಹೋಗಿದ್ವಿ ನಾವು, ಬೆಂಗಳೂರು ನಾಟಿ ಮನೆಗೆ ಹೋಗಿಲ್ಲ, ಡಿ ಕೆದ ನಾಟಿ ಮನೆ ಜವಾರಿ ಅಲ್ಲಿ ಹೋಗಿದ್ವಿ. ಇದಾತ ಮೆರಿಂಡಾ ಒಂದು ಚಲೋ ಇತ್ತು ಅದೊಂದು ಪಚ್ಚಡಿ ಒಂದು ಭಾರಿ ಆಗಿತ್ತು. ಸಲಾಡ ಮೊಸರದ ಮಾಡಿ ಮಸ್ತ್ ಮಾಡಿದ್ದ, ಅದೊಂದು ಭಾರಿ ಆತ. ಲಾಸ್ಟಿಗೆ ಅದು ಗ್ರೇವಿ ಗ್ರೇವಿ ಹಾಕಿ ಹಿಂಗೆ ಮೊಸರದಾಗ ಹಿಂಗೆ ಕುಡಿಸಿ ತಿಂದೆ ನಾ. ಏನಿಲ್ಲ, ನಾಲ್ಕಾಗಕ್ಕೆ ಬಂದು ಟೈಮ್, ಸೀದಾ ಹೋಗಿದ್ದೀನಿ ಮನೆಗೆ, ನನ್ನ ಬೇಬಿಗೆ ಕರ್ಕೊಂಡು ನಾನು ಜುಜ್ಜು ಮಾಡ್ಬಿ ಚೇನಿ ಅಲ್ವೇನೆ ಆಮ್ಲೈಟ್ ಸಿ. ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ಚಪಾತಿ ಆಮ್ಲೆಟ್ ತಿಂದಿದ್ದೆ. ಎಂಥ ಸೀನ್ ಆಗಿಬಿಟ್ಟಿದೆ ಅಂತಂದರೆ ಅದು 2 ತಿಂಗಳಿಂದ ಇದೆ ಆ ತತ್ತಿ ಮನೆಯಲ್ಲಿ. ಅದು ತತ್ತಿ ಒಳಗಡೆ ಇನ್ನೊಂದು ತತ್ತಿ ಚೋಟಿ ಚೋಟಿ ತತ್ತಿ ಹಾಕ್ಬಿಟ್ಟ ಮೂರು. ಏನೋ ಬೇರೆ ಆಗ್ಬಿಟ್ಟಿತ್ತು ಅದು. ಇಟ್ ವಾಸ್ ಹಾರಿಬಲ್ ಸ್ಮೆಲ್. ಇನ್ನು ಇಲ್ಲೇ ಮೂಗ್ನಾಗ ಇಲ್ಲೇ ಸಿಕ್ಕೊಂಡಿದ್ದೆ. ಸ್ಮೆಲ್ ಏನಿದ್ದಿಲ್ಲ, ನಾನು ಸ್ಮೆಲ್ ನೋಡಿದೆಲ್ಲ ಚೊಕ್ಕ ಅಂತ ಹೇಳಕ್ಕ ಮುಗು, ಹಿಂಗ್ ಮೂಗ್ನಾಗ ಇಟ್ಟಿಲ್ಲ ಬೊಕ್ಕ ಅಂತ ಬರ್ಲಿಲ್ಲ ಅಂತಿಯಲ್ಲ ಅಷ್ಟ ಅದ್ ಸ್ಮೆಲ್ ಬರ್ಲಿಲ್ಲ, ಬಟ್ ಎಗ್ ಸ್ಮೆಲ್ ಇತ್ತ. ನೋಡಿ ನೋಡಿ ಗಾಡಿ ನೋಡ್ರಿ ಹೆಂಗ್ ಹೊಡಿತಾರ ಸೋ ಮಕ್ಕಳು. ಇದೊಂದು ಹೆಂಗ್ ನೋಡ್ಬೇಕು, ಇದು ತಿರುಗಿಸಾಕ ಬರುದು ನೋಡುದು. ಬಾರಿ ಇಲ್ಲ ಎಪ್ಪಂಡ್ ರೆಸರ್ ಅದಾರ ಇಲ್ಲ. ಅದಕ್ಕೆ ಹಾಗಿದ್ರೆ ಹಂಗ ಇಡ್ಬೇಕು ಅಲ್ಲ, ನಮ್ಮ ನಾ ಮಾತಾಡ್ಬೇಕು ಹಂಗ ಸೆಲ್ಫಿ ಇಟ್ಕೋಬೇಕು. ಕರಿಯಾಕ್ಷ ಕರಿಯಾಕ್ಷ ಯಾರಿಗೆ ಬಂದಿರುತ್ತೆ, ಯಾಕೆ ಬರಲ್ಲ ನನ್ ಕ್ಯಾಮ್ರಾ ನನ್ ಗೊತ್ತಿಲ್ವಾ. ಎದ್ಸ್ಬಿಟ್ಲು ಇವಳು ಇವಾಗ. ಆಯ್ತು ಮನೆಗೆ ಹೋಗ್ಬಿಟ್ಟು ಆಯ್ತು ಅಷ್ಟೇ ರಿವ್ಯೂ ನೋಡ್ರಿಪ್ಪ, ಅದು ಹೋಟೆಲಿಗೆ ಹೋಗಕ್ ಹೋಗ್ಬಿಡ್ರಿ. ಸ್ಪೆಷಲಿ ದೋಸ್ ಹೂ ಆರ್ ಕ್ಲೋಸ್ ಟು ಮೀ, ಐ ಡೂ ನಾಟ್ ರೆಕಮೆಂಡ್ ಯು ಗೈಸ್ ಟು ಗೋ ಟು ಡಿ ಕೆ ಶೆಟ್ಟಿ. ಅದ್ರ ಬದಲಿ ನಾ ಹೈಲಿ ರೆಕಮೆಂಡ್ ಮಾಡೋದು ಅಂತಂದ್ರೆ ರಸ ಜಾ ರಸರಾಜಿಗೆ ಹೋಗ್ರಿ. ಅಲ್ಲೇ 1,000 ರೂಪಾಯಿ ಆದರೂ ವರ್ತ್ ಇದು, ಭಾರಿ ಟ್ರೈ ಕರಡು ಕೀಮಾ ಮಟನ್ ಮತ್ತೇನ ಚಾಪ್ಸ್ ಎಲ್ಲ ಎಲ್ಲ ಭಾರಿ ಐತಲ್ಲ, ಲೈ ಭಾರಿ ಲೈ ಭಾರಿ ಐತೆ. ಕಾಯ್ ಕರ್ನೆ ಕಾದಿಕ್ಕೆ ಮನ್ಸಿಗೆ ಸಮಾಧಾನ ಇಲ್ಲ ಈಗ ಬಾಕ್ ಅಂತ ಹೇಳಿ ಪಾಟಿ ಮಾಡಿ ತಗೊಂಡ್ಬಿಡ್ಬೇಕು ಅನ್ಸಕತ್ತೆ. ಪಾಟಿ ಖಾಲಿ ಮಾಡಿ ಹಂಗೆ ಬರುದಿಲ್ಲಲ್ಲ, ಏನು ಮಾಡೋದು.